ಸದ್ಯಕ್ಕೆ ವೈದ್ಯಾಧಿಕಾರಿಗಳನ್ನು ಕೂಡ ಸಂಪರ್ಕ ಮಾಡಿ ಅವರನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರೆಸಿಕೊಂಡಿದ್ದಾರೆ. FSL ಟೀಮ್ ಕೂಡ ಬಂದಿದೆ, ಸೋಕೋ ಟೀಮ್ ಕೂಡ ಬಂದಿದೆ. ಸದ್ಯಕ್ಕೆ ಒಂದು ಮೃತದೇಹ ಎಷ್ಟು ದಿನಗಳ ಹಿಂದೆ ಫ್ರಿಡ್ಜ್ ನಲ್ಲಿ ಇಡಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರವಾಗಿ ಸೆಪ್ಟೆಂಬರ್ 2 ತಾರೀಕಿನಂದು ಆಕೆಯ ಮೊಬೈಲ್ ಫೋನ್ ಏನಿತ್ತು ಅದು ಸ್ವಿಚ್ ಆಫ್ ಆಗಿತ್ತು. ಅಂದ್ರೆ ಬಹುತೇಕ ಸೆಪ್ಟೆಂಬರ್ 2 ತಾರೀಕಿನಂದು ಆಕೆಯನ್ನ ಕೊಲೆ ಮಾಡಿರುವಂತಹ ಒಂದು ಅನುಮಾನವನ್ನು ಕೂಡ ಈಗಾಗಲೇ ಪೊಲೀಸರು ವ್ಯಕ್ತ ಮಾಡ್ತಿರುವಂತದ್ದು. ಸದ್ಯಕ್ಕೆ ಕೇಂದ್ರ ವಿಭಾಗದ ಸುಮಾರು 5 ರಿಂದ 6 ಜನ ಇನ್ಸ್ಪೆಕ್ಟರ್ಗಳು ಮತ್ತು 2 ACP ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರೆಸಿದ್ದಾರೆ. ಸದ್ಯಕ್ಕೆ ದಾರಿಯುದ್ದಕ್ಕೂ ಇರುವಂತಹ ಸಿಸಿ ಕ್ಯಾಮ್ರಾಗಳ ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ ಎಕ್ಸಾಕ್ಟ್ ಆದಂತಹ ಡೇಟು ಮತ್ತು ಟೈಮು ಪೊಲೀಸರಿಗೆ ಗೊತ್ತಾಗ್ತಿಲ್ಲ. ಯಾವ ಒಂದು ಟೈಮ್ ನಲ್ಲಿ ಆರೋಪಿ ಎಸ್ಕೇಪ್ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ಗಮನಿಸಬಹುದು. ಆಖ್ಯಾನ ಒಬ್ಬ ಪಿಕಪ್ ಡ್ರಾಪ್ ಮಾಡ್ತಾ ಇದ್ನಂತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹಾಗಾದ್ರೆ ಆತ ಯಾರು, ಆಕೆ ಕೆಲ್ಸಕ್ಕೆ ಏನಾದ್ರೂ ಹೋಗ್ತಿದ್ಲ ಅಂತ ಹೇಗೆ ಅಂತ ಧನುಶ್ರೀಲಿ ಪ್ರಮುಖವಾಗಿ ಪೊಲೀಸರ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಮತ್ತು ಅಕ್ಕಪಕ್ಕದ ನಿವಾಸಿಗಳನ್ನ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಆಕೆಯನ್ನ ಪಿಕಪ್ ಮತ್ತು ಡ್ರಾಪ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಿದ್ದ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಆತ ಯಾರು ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ಎಕ್ಸಾಕ್ಟ್ ಆದಂತಹ ಮಾಹಿತಿ ಸಿಕ್ಕಿಲ್ಲ. ಕೇವಲ ಆಕೆ ಬೆಳಿಗ್ಗೆ 9 ರಿಂದ 10 ಗಂಟೆ ಕೆಲಸಕ್ಕೆ ಹೋಗ್ತಿದ್ಲು. ಕೆಲಸಕ್ಕೆ ಹೋದಂತಹ ಆಕೆ ರಾತ್ರಿ ಸುಮಾರು 10 ಗಂಟೆ ವೇಳೆಗೆ ಕೆಲಸದಿಂದ ಮನೆಗೆ ವಾಪಸ್ ಆಗ್ತಿದ್ಲು. ಹೀಗೆ ಆಕೆಯನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮತ್ತು ಬಿಡುವಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಿದ್ದ, ಬೈಕ್ ನಲ್ಲಿ ಆಕೆ ಪಿಕ್ ಮಾಡ್ತಿದ್ದ ಮತ್ತೆ ಡ್ರಾಪ್ ಮಾಡಿ ಹೋಗ್ತಿದ್ದ ಅಂತ ಮಾತ್ರ ಹೇಳ್ತಿದ್ದಾರೆ. ಆದ್ರೆ ಒಂದು ವ್ಯಕ್ತಿ ಯಾರು ಅನ್ನುವಂಥದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂತ ಮಾಹಿತಿ ಗೊತ್ತಾಗಿಲ್ಲ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ, ಆಕೆಯನ್ನ ಕೊಲೆ ಮಾಡಿದಂತಹ ಬಳಿಕ ಆಕೆಯ ಮೊಬೈಲ್ ಫೋನ್ ಕೂಡ ಅಷ್ಟೇ ಆರೋಪಿ ತಗೊಂಡು ಹೋಗಿದ್ದಾನೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಯಾಕಂದ್ರೆ ಆ ಮೊಬೈಲ್ ಫೋನ್ ಬಿಟ್ಟೋಗಿದ್ದಂತಹ ಸಂದರ್ಭದಲ್ಲಿ ಯಾರ್ಗ್ ಮಾಡಿದ್ಲು, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಏನೆಲ್ಲ ಮೆಸೇಜ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿತ್ತು. ಆದ್ರೆ ಈಗ ಮೊಬೈಲ್ ಫೋನ್ ಅನ್ನ ಆತನೇ ತಗೊಂಡೋಗಿರುವಂತಹ ಕಾರಣಕ್ಕೋಸ್ಕರ ಆತ ಯಾರು ಏನು ಅನ್ನೋದ್ರ ಬಗ್ಗೆ ಪತ್ತೆ ಮಾಡಲು ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ರೂ ಕೂಡ ಅಷ್ಟೇ, ಪೊಲೀಸರು ಆಕೆಯ ಮೊಬೈಲ್ ನಂಬರ್ ನ ಮುಖಾಂತರವಾಗಿ ಆಕೆಯ ಜೊತೆ ಯಾರೆಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ರು, ಪ್ರಮುಖವಾಗಿ ಸೆಪ್ಟೆಂಬರ್ 2 ತಾರೀಕಿನಂದು ಯಾರೆಲ್ಲ ಆಕೆಗೆ ಫೋನ್ ಕರೆಗಳನ್ನ ಮಾಡಿದ್ರು, ಆಕೆ ಯಾರ ಜೊತೆ ಮಾತನಾಡಿದ್ಲು ಅನ್ನೋದ್ರ ಬಗ್ಗೆ ಮೊಬೈಲ್ ನ ಕಾಲ್ ಡೀಟೇಲ್ಸ್ ನ ಮುಖಾಂತರವಾಗಿ ಕೂಡ ಅಷ್ಟೇ ಆರೋಪಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲು ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು. ಮತ್ತೊಂದು ಕಡೆಗೆ ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಅಷ್ಟೇ ಒಂದು ಘಟನೆ ನಡೆದಂತ ಸ್ಥಳದಲ್ಲಿ ಜಮಾಯಿಸಿದರೆ ಅವ್ರಿಗೂ ಕೂಡ ಒಂದ್ ರೀತಿಯಂತ ಕ್ಯೂರಿಯಾಸಿಟಿ. ಯಾಕಂದ್ರೆ ಒಬ್ಬರನ್ನ ಕೊಲೆ ಮಾಡಿ ಮೃತದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ ನ ಒಳಗಡೆ ಇಟ್ಟಿದ್ದಾರೆ ಅಂದ್ರೆ ಏನ್ ಮಾಡಿರಬಹುದು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ಸಾಕಷ್ಟು ಜನರಲ್ಲಿ ಈ ಕಡೆ ನಿಂತಿದ್ದಾರೆ. ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ, ಏನಾದ್ರೂ ಈ ಒಂದು ವಿಚಾರವನ್ನ ಏನಾದ್ರೂ ಅವ್ರಿಗೆ ಮಾಹಿತಿ ಇತ್ತ ಅಂತೇಳಿ. ಸರ್, ನೀವು ನೋಡ್ತಿದ್ರ ಅಲ್ಲ, ಈ ಮಾಹಿತಿ ಇತ್ತ ನಿಮ್ಗೆ ಏನಾಗಿತ್ತು? ಗೊತ್ತಿಲ್ಲ ಸರ್ ನಮ್ಗೇನು, ನಾವು ಬೇರೆಯ ಇಲ್ಲಿ ಗೊತ್ತಿಲ್ಲ ಏನಂತ. ಅಲ್ಲ, ಇಲ್ಲಿ ನೀವು ಅವಾಗ ಅವಾಗ ಓಡಾಡ್ತಿರ್ತೀರಲ್ಲ, ಆ ಟೈಮ್ ಅಲ್ಲಿ ಯಾರಾದ್ರೂ ನೋಡಿದ್ರ ಅವ್ರನ್ನ ಅಂತ? ನಾವು ಓಡಾಡಿಲ್ಲ ಸರ್, ಇಲ್ಲಿ ಹೊಸದಾಗ ಬಂದಿರೋರು ನಾವು ಅಷ್ಟೇ. ಅಂದ್ರೆ ಜಸ್ಟ್ ಇಲ್ಲಿ ಏನಾಗ್ತಿದೆ ಅಂತ ನೋಡಕ್ ಬಂದಿದ್ದೀವಿ. ಹೌದು ಸರ್. ನಿಮ್ಗೆ ಏನ್ ಗೊತ್ತಾಯ್ತು ಇಲ್ಲಿ ಬಂದಾಗ? ಮರ್ಡರ್ ಮಾಡಿರೋದು ಗೊತ್ತಷ್ಟೇ ಸರ್, ಇನ್ನೇನ್ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಧನುಶ್ರೀ, ಜನ ಯಾವ ಮಟ್ಟಿಗೆ ಕ್ಯೂರಿಯಾಸಿಟಿ ಇಟ್ಕೊಂಡಿದ್ದಾರೆ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿರುವಂತಹದ್ದು, ಸುಮಾರು 500 ರಿಂದ 600 ಜನ ನೆರೆದಿದ್ದಾರೆ ಇಲ್ಲಿ. ಅಂದ್ರೆ ಏನಾಗಿರಬಹುದು? ಯಾಕಂದ್ರೆ ಒಂದ್ ರೀತಿ ತುಂಡು ತುಂಡು ಮಾಡಿದ್ದಾರೆ, ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ, ಬಾಡಿ ಹೆಂಗಿದೆ, ಅದು ಏನ್ ಕತೆ ಅನ್ನೋ ನೋಡುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ಯಾರಿಗೂ ಕೂಡ ಈ ಒಂದು ಘಟನೆ ಗಮನಿಸ್ತಾ ಇದ್ವಿ. ಅಂದ್ರೆ ನಮ್ಗೆ ಮಾಹಿತಿ ಮೊದಲು ಲಭ್ಯವಾಗಿದ್ದು ಒಂದು ಪ್ರೇಮ ವೈಫಲ್ಯವೇ ಈ ಒಂದು ಕೊಲೆಗೆ ಕಾರಣ ಇರಬಹುದು ಅಂತ ಈಗ ಲಭ್ಯ ಆಗ್ತಾ ಇದೆ. ಆಕೆ ಮದುವೆ ಆಗಿರುವಂತಹ ಮಹಿಳೆ, 6 ವರ್ಷದ ಮಗು ಕೂಡ ಇದೆ ಅಂತ. ಆ ಫ್ಯಾಮಿಲಿ ಡೀಟೇಲ್ಸ್ ಇನ್ನೇನೆಲ್ಲ ಲಭ್ಯವಾಗಿದೆ? ಆ ಪೋಷಕರು ಯಾರಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ದಾರಾ? 6 ತಾರೀಕಿನಿಂದ ನಿರಂತರವಾಗಿ ಗಂಡ ಕೂಡ ಅಷ್ಟೇ ಪ್ರತಿನಿತ್ಯವೂ ಕೂಡ ಅಷ್ಟೇ ಪ್ರಯತ್ನವನ್ನು ಮಾಡ್ತಿರ್ತಾನೆ. ಅಂದ್ರೆ ಇಲ್ಲಿ ಇನ್ನೊಂದೇನು ಅಂತಂದ್ರೆ, ಗಂಡನನ್ನ ಆಕೆ ಬಿಟ್ಟಿರ್ತಾಳೆ, ಡಿವೋರ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಆ ಒಂದು ಕಾರಣಕ್ಕೋಸ್ಕರ ಗಂಡ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದ್ರೆ ಇವತ್ತು ನಿನ್ನೆ ಮತ್ತು ಮೊನ್ನೆ 2 ದಿನಗಳಿಂದಲೂ ಕೂಡ ಅಷ್ಟೇ ನಿರಂತರವಾದಂತಹ ಕರೆಗಳನ್ನ ಮಾಡ್ತಿರ್ತಾನೆ. ಆದ್ರೆ ಮೊಬೈಲ್ ಪದೇ ಪದೇ ಸ್ವಿಚ್ ಆಫ್ ಆಗಿದ್ದಂತ ಕಾರಣಕ್ಕೋಸ್ಕರ ಆತನಿಗೆ ಒಂದ್ ರೀತಿಯಂತ ಅನುಮಾನ ಶುರುವಾಗುತ್ತೆ. ಯಾಕಂದ್ರೆ ಯಾಕೆ ಈ ರೀತಿಯಾಗಿ ಇಷ್ಟು ದಿನ ಲಾಂಗ್ ಟೈಮ್ ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಅನುಮಾನಗೊಂಡು ಇವತ್ತು ಮಧ್ಯಾಹ್ನದ ವೇಳೆಗೆ ಸುಮಾರು 1-1.5 ಟೈಮ್ಗೆ ಆತ ಈ ಒಂದು ಮನೆಯನ್ನ ಹುಡ್ಕೊಂಡು ಬರ್ತಾನೆ. ಹೀಗೆ ಫಸ್ಟ್ ಫ್ಲೋರ್ ನಲ್ಲಿ ಆತ ಹತ್ಕೊಂಡು ಹೋಗ್ತಾನೆ. ಹತ್ಕೊಂಡು ಹೋಗಿದ್ದಂತ ಸಂದರ್ಭದಲ್ಲಿ ಆ ಬಾಗ್ಲು ಕೂಡ ಅಷ್ಟೇ ಕ್ಲೋಸ್ ಆಗಿರುತ್ತೆ. ಆದ್ರೂ ಕೂಡ ಅಷ್ಟೇ ಆತನ ಬಾಗ್ಲನ್ನ ಹೊಡಿತಾನೆ, ಹೊಡೆದು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ತನ್ನ ಹೆಂಡತಿಯನ್ನ ಯಾವ ರೀತಿಯಾಗಿ ಬರ್ಬರವಾಗಿ ಕೊಲೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣವೇ ಪೊಲೀಸರು ಬಂದಿದ್ದಾರೆ. ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಖುದ್ದು ಕೇಂದ್ರ ವಿಭಾಗದ DCP ಅವರೇ ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಈಗ ಪೊಲೀಸರ ಮಾಹಿತಿಯ ಪ್ರಕಾರವಾಗಿ ಸುಮಾರು 30ಕ್ಕೂ ಅಧಿಕ ತುಂಡುಗಳಾಗಿ ಆಕೆಯನ್ನ ಮಾಡಿದ್ದಾರೆ. ಕೈ ಕಾಲು ಪ್ರತಿಯೊಂದನ್ನು ಕೂಡ ಅಷ್ಟೇ ಕಟ್ ಮಾಡಿದ್ದಾರೆ. ಅಂದ್ರೆ ಆ ಫ್ರಿಡ್ಜ್ ಏನು 165 ಲೀಟರ್ ನ ಫ್ರಿಡ್ಜ್ ಅಂತ ಏನಿದೆ, ಆ ಒಂದು ಫ್ರಿಡ್ಜ್ ನಲ್ಲಿ ಎಷ್ಟು ಬಾಡಿ ಪಾಟ್ಸ್ ಹಿಡಿಯುತ್ತೋ ಅದೆಲ್ಲವನ್ನು ಕೂಡ ತುಂಬಿದಾನೆ. ಆ ಒಂದು ಕಾರಣಕ್ಕೆ ಆಕೆಯ ಪತಿಯಲ್ಲಿದ್ದಾರೆ, ಯಾಕಂದ್ರೆ ಘಟನಾ ಸ್ಥಳಕ್ಕೆ ಬಂದಿರ್ತಾರೆ.
ಪತ್ನಿಯ ಪೀಸ್ ಪೀಸ್ ಆಗಿರುವಂತಹ ದೇಹ ನೋಡಿ ಬೆಚ್ಚಿ ಬಿದ್ದಿರ್ತಾರೆ. ಪೊಲೀಸರಿಗೆ ಮಾಹಿತಿ ಕೊಟ್ಟಿಗೆ ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರಾ ಅಥವಾ ಆಕೆಯ ಪೋಷಕರು? ಘಟನೆ ನಡೆದು ಒಂದು 3-4 ಗಂಟೆ ಆಯಿತು, ಪತಿ ಬೇರೆ, ಪತ್ನಿಯ ಸಂಬಂಧಿಕರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಸದ್ಯಕ್ಕೆ ಆಕೆಯ ಸಂಬಂಧಿಕರೇನಾದ್ರೂ ಅಲ್ಲಿಗೆ ಬಂದಿದ್ದಾರೆ ಹೇಗೆ ಅಂತ? ಇಲ್ಲಿ ನೆರೆದಿರುವಂತಹ ಜನರನ್ನ ಚದುರಿಸುವಂತಹ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗಬಹುದು, ಈಗಾಗಲೇ ಸಿಸಿಟಿವಿಗಳನ್ನು ಹುಡುಕಬೇಕಾದಂತ ಅನಿವಾರ್ಯತೆ ಇದೆ. ಅಕ್ಕಪಕ್ಕದ ನಿವಾಸಿಗಳನ್ನು ಕೂಡ ಅಷ್ಟೇ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ಬೇಕಾಗಿದೆ. ಈ ಒಂದು ಕಾರಣಕ್ಕೋಸ್ಕರ ಈ ಪೊಲೀಸರ ತನಿಖೆಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಕೂಡ ಪೊಲೀಸರಿಗಾಗಲೇ ಘಟನಾ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು, ಸ್ಥಳೀಯರನ್ನ ಚದುರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದು ದೃಶ್ಯವನ್ನು ಕೂಡ ನೋಡ್ತಾ ಇರಬಹುದು, ಸಿಸಿ ಕ್ಯಾಮೆರಾಗಳು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಸಿಸಿ ಕ್ಯಾಮೆರಾಗಳನ್ನ ಪ್ರತಿಯೊಂದನ್ನು ಕೂಡ ಪೊಲೀಸರು ವೆರಿಫೈ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ದಾರಿಯಲ್ಲಿ ಪ್ರತಿ ಮೂಲೆ ಮೂಲೆಗೂ ಕೂಡ ಅಷ್ಟೇ ಸಿಸಿ ಕ್ಯಾಮೆರಾ ಇದೆ. ಇಲ್ಲೊಂದು ಸಿಸಿ ಕ್ಯಾಮೆರಾ ಏನ್ ಕಾಣ್ತಾ ಇದೆ, ಇದು ಎಕ್ಸಾಕ್ಟ್ ಆಗಿ ಆ ಒಂದು ಮಹಿಳೆ ನೆಲೆಸಿದ್ದಂತಹ ಮನೆಗೆ ಆಪೋಸಿಟ್ ಆಗಿರುವಂತಹ ಸಿಸಿ ಕ್ಯಾಮೆರಾ ಇದು. ಬಹುತೇಕ ಆ ಒಂದು ಯುವಕ ಏನಿದ್ದಾನೆ ಆತ ಈ ಒಂದು ರಸ್ತೆಯ ಮುಖಾಂತರವಾಗಿ ಏನಾದ್ರೂ ಹೋಗಿದ್ರು ಕೂಡ ಅಷ್ಟೇ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಇಲ್ಲೊಂದು ಅನುಮಾನ ಏನು ಅಂತಂದ್ರೆ ಅಷ್ಟೊಂದು ಸ್ಟೋರೇಜ್ ಇಟ್ಕೊಂಡಿದಾರಾ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಆಲ್ಮೋಸ್ಟ್ 19 ಡೇಸ್ ಆಗಿದೆ, 19 ಡೇಸ್ ನ ಸ್ಟೋರೇಜ್ ಆ ಒಂದು DVR ನಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಅಲ್ಲೊಂದು CCTV ಇದೆ, ಇನ್ನೊಂದು ಸಿಸಿ ಕ್ಯಾಮೆರಾದವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇದೇ ಒಂದು ಜಾಗದಲ್ಲಿ ಮತ್ತೊಂದು CCTV ಫುಟೇಜ್ ಕೂಡ, ಅಂದ್ರೆ CCTV ಕ್ಯಾಮೆರಾ ಇದೆ, ನೀವು ದೃಶ್ಯದಲ್ಲಿ ನೋಡಬಹುದು. ಇದೇ ಒಂದು ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ, ಒಂದ್ ವೇಳೆ ಆತ ಏನಾದ್ರೂ ಈ ಒಂದು ರಸ್ತೆ ಮುಖಾಂತರವಾಗಿ ಹೋಗಿದ್ರೆ ಅಲ್ಲಿರುವಂತಹ ಸಿಸಿ ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ ಅದು ಕ್ಯಾಪ್ಚರ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಿಸಿ ಕ್ಯಾಮ್ರಾದಲ್ಲೇನೋ ಆತ ಕ್ಯಾಪ್ಚರ್ ಆಗಿದ್ದಾನೆ, ಆದ್ರೆ ಅದರ ಒಂದು ಸ್ಟೋರೇಜ್ 19 ಡೇಸ್ ಮಿನಿಮಮ್ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಆಲ್ಮೋಸ್ಟ್ ಈಗಿರುವಂತಹ ಒಂದಷ್ಟು ಸಿಸಿ ಕ್ಯಾಮ್ರಾಗಳು ಕೇವಲ 10 ಡೇಸ್ 1 ವೀಕ್ ಅಷ್ಟೇ ಮಾತ್ರ ಬ್ಯಾಕಪ್ ಇರುತ್ತೆ. ಒಂದ್ ವೇಳೆ 19 ಡೇಸ್ ಬ್ಯಾಕಪ್ ಇಲ್ಲ ಅಂದಂತ ಸಂದರ್ಭದಲ್ಲಿ ಅದು ಕೂಡ ವೇಸ್ಟ್ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯಂತ ಎವಿಡೆನ್ಸ್ ಸಿಗೋದಿಲ್ಲ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಕೊಲೆಯಾದಂತಹ ಬಿಲ್ಡಿಂಗ್ ನ ಮುಂಭಾಗದಲ್ಲಿ ಏನೊಂದು ಹೊಸ ಬಿಲ್ಡಿಂಗ್ ಕಾಣ್ತಿದೆ, ಆ ಒಂದು ಬಿಲ್ಡಿಂಗ್ ನಲ್ಲಿ ಕೂಡ ಅಷ್ಟೇ ಸುಮಾರು ಸಿಸಿ ಕ್ಯಾಮೆರಾಗಳಿದೆ. ಇಲ್ಲಿ ಪೊಲೀಸರಿಗೆ ಈ ಸಿಸಿ ಕ್ಯಾಮೆರಾಗಳದ್ದು ಚಿಂತೆ ಇಲ್ಲ, ಆದ್ರೆ ಯಾವಾಗ ಕೊಲೆ ಆಗಿದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿರುವಂತಹದ್ದು. ಯಾಕಂದ್ರೆ ಎಕ್ಸಾಕ್ಟ್ ಆದಂತಹ ಡೇಟು ಮತ್ತು ಟೈಮ್ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಎಕ್ಸಾಕ್ಟ್ ಡೇಟು ಮತ್ತು ಟೈಮ್ ಗೊತ್ತಾಯ್ತು ಅಂತಂದ್ರೆ ಆ ಟೈಮ್ ನಲ್ಲಿ ಯಾರೆಲ್ಲ ಓಡಾಟವನ್ನ ಮಾಡಿದಾರೆ ಅಂತೇಳಿ ಸಿಸಿ ಕ್ಯಾಮೆರಾದ ಜಾಡಿ ಹಿಡ್ಕೊಂಡ್ರೆ ಆರೋಪಿ ಪತ್ತೆ ಆಗ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ವೈದ್ಯಾಧಿಕಾರಿಗಳನ್ನು ಕೂಡ ಈಗಾಗಲೇ ಆ ಒಂದು ಘಟನೆ ನಡೆದಂತಹ ಒಂದು ಮನೆಗೆ ಕರೆಸ್ಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ಅದು ಫ್ರೀಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಎಕ್ಸಾಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ. ಯಾಕಂದ್ರೆ ಅದು ಬಾಡಿಯನ್ನ ಕಂಪ್ಲೀಟ್ ಆಗಿ ಆತ ಕಟ್ ಮಾಡಿದಾನೆ, ಸುಮಾರು 30ಕ್ಕೂ ಅಧಿಕ ಪೀಸ್ ಮಾಡಿದಾನೆ. ಪೀಸ್ ಮಾಡಿದಂತಹ ಬಾಡಿಯನ್ನ ಆತ ಫ್ರಿಡ್ಜ್ ನಲ್ಲಿ ತುಂಬಿದಾನೆ. ಆ ಒಂದು ಫ್ರೀಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಅದು ಎಕ್ಸಾಕ್ಟ್ ಆಗಿ ಯಾವಾಗ ಮರ್ಡರ್ ಆಗಿದೆ, ಯಾವ ಟೈಮ್ಗೆ ಮರ್ಡರ್ ಆಗಿದೆ ಅನ್ನುವಂಥದ್ದನ್ನ ಎಕ್ಸಾಕ್ಟ್ ಆಗಿ ಹೇಳಕ್ ಆಗ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ವೈದ್ಯಾಧಿಕಾರಿಗಳು ಕೂಡ ಅಷ್ಟೇ ಅವರ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗಾಗಲೇ FSL ಟೀಮ್ ನನ್ನ ಕರೆಸ್ಕೊಂಡಿದ್ದಾರೆ. FSL ಮತ್ತು ಬೆರಳಚ್ಚು ತಜ್ಞರು ಏನ್ ಇಲ್ಲಿ ಮಾಡ್ತಿದ್ದಾರೆ ಅಂದ್ರೆ, ಅವರು ಕೂಡ ಅಷ್ಟೇ ಆ ಒಂದು ಕೊಲೆಯಾದಂತಹ ಮನೆ ಏನಿದೆ ಆ ಒಂದು ಮನೆಯಲ್ಲಿ ಕೇವಲ ಈಕೆಯ ಬ್ಲಡ್ ಸ್ಯಾಂಪಲ್ಸ್ ಮಾತ್ರ ಪತ್ತೆಯಾಗಿದೆ ಅಥವಾ ಬೇರೆ ಬೇರೆ ಬ್ಲಡ್ ಸ್ಯಾಂಪಲ್ಸ್ ಯಾವ್ದಾದ್ರು ಇದೆಯಾ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪರಿಶೀಲನೆಯನ್ನು ಮಾಡುವಂತಹ ಒಂದು ಕೆಲಸವನ್ನು ಕೂಡ ಅಷ್ಟೇ ಬೆರಳಚ್ಚು ತಜ್ಞರು ಮಾಡ್ತಿದ್ರೆ. ಮತ್ತೊಂದು ಕಡೆ ಸೋಕೋ ಟೀಮ್ ಕೂಡ ಇದೆ. ಯಾಕಂದ್ರೆ ಆಕೆಯನ್ನ ಕೊಲೆ ಮಾಡಿರುವಂತಹ ರೀತಿಯನ್ನ ನೋಡ್ತಿದ್ರೆ ಬಹುತೇಕ ತುಂಬಾ ಅಂದ್ರೆ ತುಂಬಾ ಭೀಕರವಾಗಿ ಕೊಲೆ ಮಾಡಿರುವಂತಹ ಸಾಧ್ಯತೆ ಇದೆ. ಯಾವ ರೀತಿಯಾಗಿ ಕೊಲೆ ಮಾಡಿದರೆ, ಬದುಕಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನ ಕೊಲೆ ಮಾಡಿದ್ನ, ಅಥವಾ ಆಕೆ ಕೊಲೆ ಆದಂತಹ ಬಳಿಕ ಆಕೆಯನ್ನ ತುಂಡು ತುಂಡು ಮಾಡಿದ್ನ, ಅಥವಾ ಆಕೆಯನ್ನ ಗೋಡೆಗೆ ಏನಾದ್ರೂ ಗುದ್ದಿ ಆಕೆಯನ್ನ ಕೊಲೆ ಮಾಡಿದ್ನ, ಈ ರೀತಿ ಸಾಕಷ್ಟು ಅನುಮಾನಗಳಿದೆ. ಅದೇ ಒಂದು ಕಾರಣಕ್ಕೋಸ್ಕರ ಸೋಕೋ ಟೀಮ್ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬಂದು ಅದನ್ನ ವೆರಿಫೈ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಸದ್ಯಕ್ಕೆ ಪೊಲೀಸರು 5 ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಆರೋಪಿ ಬಗ್ಗೆ ಯಾವುದೇ ರೀತಿ ಅಂತ ಸುಳಿವಿಲ್ಲ, ಕೊಲೆ ಆದಂತಹ ಒಂದು ಮಹಿಳೆ ಯಾವತ್ತು ಸತ್ತಿದ್ದಾಳೆ ಅನ್ನುವಂಥದ್ದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ News18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.